ನನಗೂ ಬಹಳ ಬೇಜಾರಾಗಿದ್ ಮೇನ್ ಅಂತ ಅಂದ್ರೆ ಹನಿ ಟ್ರ್ಯಾಪ್ ಅಂತ ಬರ್ತಾ ಇದೆ ಕೆಲವು ಖಾಸಗಿ ಚಾನೆಲ್ ಅಲ್ಲಿ ನಾನು ನೋಡಿದೆ ಹನಿ ಟ್ರ್ಯಾಪ್ ಅಂತ ಹೇಳ್ತಾ ಇದೆ ನಾನು ಒಂದೇ ಪ್ರಶ್ನೆ ಕೇಳಕ್ಕೆ ಇಷ್ಟ ಪಡ್ತೀನಿ ಹನಿ ಟ್ರ್ಯಾಪ್ ಮಾಡೋರು ಅವರ ಫೋಟೋ ವಿಡಿಯೋಗಳನ್ನು ಬಿಡ್ತಾರೆ ನಾನು ಸಪೋಸ್ ಯಾರಿಗಾದ್ರೂ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರೆ ಐ ವಿಲ್ ರಿವೀಲ್ देयर ಫೋಟೋಸ್ ಅವರ ಫೋಟೋಸ್ ಅವರ ಖಾಸಗಿ ವಿಡಿಯೋವನ್ನ ಬಿಡ್ತಾರೆ ಓಕೆ ಹಾಗಾದ್ರೆ ಇದು ನನಗೆ ಹನಿ ಟ್ರ್ಯಾಪ್ ಆಗಿದೆ ಈಗ ನಾನು ಮಾಧ್ಯಮದಲ್ಲಿ ನೋಡಿನೇ ನಾನು ಉತ್ತರ ಕೊಡ್ತಾ ಇದೀನಿ ಯಾವ ಮಾಧ್ಯಮದಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳ್ತಾ ಇದರಲ್ಲ ಹನಿ ಟ್ರ್ಯಾಪ್ ನನ್ನ ಮೇಲೆ ಆಗಿದೆ ಈಗ ನಾನು ಅದನ್ನ ಹೇಳಕ್ಕೆ ಬಯಸ್ತೀನಿ ನಾನು ಅವರಿಂದನೇ ಕಲ್ತ್ಕೊಂಡಿದ್ದೆ ಇದನ್ನ ನನಗೆ ಇದು ಯಾವುದೇ ಹನಿ ಟ್ರ್ಯಾಪ್ ಹೆಂಗ್ ನಡೆಯುತ್ತೆ ಏನು ಅನ್ನೋ ನನ್ನ ಒಂದು ನಾಲೆಡ್ಜ್ ಏನಿತ್ತು ಹನಿ ಟ್ರ್ಯಾಪ್ ಅಂದ್ರೆ ಅವರ ವಿಡಿಯೋಸ್ ಗಳು ರಿವೀಲ್ ಆಗುತ್ತೆ ಅವರಿಗೆ ಹಣಕ್ಕೆ ಬೆದರಿಕೆಯನ್ನ ಇಡ್ತಾರೆ ಆಮೇಲೆ ಪದೇ ಪದೇ ಅವರನ್ನ ಸೋಶಿಯಲ್ ಮೀಡಿಯಾದಲ್ಲಿ ಬಿಡ್ತೀವಿ ಅಲ್ಲಿ ಬಿಡ್ತೀವಿ ಅಂತ ಹೆದರಿಸ್ತಾರೆ ಸೋ ಇದು ಹನಿ ಟ್ರ್ಯಾಪ್ ನ ಬೇಸಿಕ್ ಅಂತ ನಾನು ತಿಳ್ಕೊಂಡಿದ್ದೆ ಹಾಗಾದ್ರೆ ಇಲ್ಲಿ ನನಗೆ ಹನಿ ಟ್ರ್ಯಾಪ್ ಆಗಿದೆ ಯಾಕೆಂದ್ರೆ ಹೋಗಿರೋದು ಬಿಟ್ಟಿರೋದು ನನ್ನ ವಿಡಿಯೋ ಅಲ್ಲಿ ಕಂಪ್ಲೀಟ್ ಇಮೇಜಸ್ ನಾನು ಏನು ಇಂಟರ್ಕೋರ್ಸ್ ಮಾಡ್ತಾ ಇದೀನಿ ಕಂಪ್ಲೀಟ್ ಇಮೇಜ್ ನಂದಿದೆ ಸೋ ಅಲ್ಲಿ ಯಾರ ಜೊತೆ ಆಗಿದೀನಿ ಏನು ಮಾಡ್ತಾ ಇದೀನಿ ಎಲ್ಲಿ ಅನ್ನುವಂತದ್ದು ನನಗೆ ನನ್ನ ಗಂಡನಿಗೆ ಮಾತ್ರ ಗೊತ್ತಿರಬೇಕಾದಂತ ವಿಚಾರ ಸೋ ಆ ಮೂರು ವಿಡಿಯೋಗಳು ಏನು ರಿವೀಲ್ ಆಗಿದೆ ಆ ಮೂರು ವಿಡಿಯೋಗಳು ಕೂಡ ನನ್ನ ಗಂಡನ ಜೊತೆ ಮಾಡಿರುವಂತದೇ ವಿಡಿಯೋಗಳು ಸೋ ಅಂಡ್ ಮೋರ್ ಎವರ್ ವಿಡಿಯೋ ಮಾಡಿರೋದು ನಾನಲ್ಲ ನಾನು ಫಸ್ಟ್ ಏನೇ ಒಂದು ಕುಮಾರಕೃಪ ಗೆಸ್ಟ್ ಹೌಸ್ ಮೊದಲನೇದು ಎರಡನೇದು ಕಾಟನ್ ಕೌಂಟಿ ರೆಸಾರ್ಟ್ ಹುಬ್ಳಿ ಮೂರನೇದು ಬಂದು ಎಕೋ ಲಾರ್ಡ್ಸ್ ಎಕೋ ಬೆಳಗಾವಿ ಹೋಟೆಲ್ ಈ ಮೂರರಲ್ಲೂ ನಾನು ನನ್ನ ಗಂಡನ ಜೊತೆನೆ ನಾನು ಹೋಗಿರೋಂಥದ್ದು ಇಬ್ಬರು ಐ ಡಿ ಕಾರ್ಡ್ಗಳನ್ನ ಕೊಟ್ಟಿದ್ದೀವಿ ಅಲ್ಲೇ ಇದು ಮಾಡಿದ್ದೀವಿ ಆಮೇಲೆ ನೀವು ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಫೋಟೋದಲ್ಲಿ ಇವಾಗ ಏನದು ಮೇನ್ ಪಿಕ್ಚರ್ ಏನು ಬರ್ತಾ ಇದೆ ಆ ಫೋಟೋದಲ್ಲಿ ನಾನು ತಾಳಿ ಹಾಕಿದ್ದೀನಿ ಆ ತಾಳಿ ಮತ್ತು ಆ ಫೋಟೋನ ತೆಗೆದಿರೋದೇ ನನ್ನ ಗಂಡ ಅದನ್ನು ಮಿಸ್ಟರ್ ರಾಜ್ಕುಮಾರ್ ಟಾಕ್ಲೆ ಅವರೇ ಆ ಫೋಟೋನ ತೆಗೆದಿರೋದು ಸೊ ಅದರಲ್ಲಿ ನಾವು ಇವಾಗ ಡೇಟಾಬೇಸ್ಗೆ ಹೋದರೆ ಯಾವತ್ತು ಕ್ಲಿಕ್ ಆಗಿದೆ ಯಾವ ಸಮಯದಲ್ಲಿ ಕ್ಲಿಕ್ ಆಗಿದೆ ಅನ್ನೋ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಅದನ್ನು ಕೂಡ ನೀವು ನೋಡ್ಬೋದು ನಾನು ಐ ಆಮ್ ರೆಡಿ ಟು ಶೋ ದಟ್